ಶಿವರಾಜ್ ಕುಮಾರ್ ಅಭಿನಯದ 124ನೇ ಚಿತ್ರ ನೀ ಸಿಗೋವರೆಗೂ ಕಳೆದ ತಿಂಗಳೇ ಪ್ರಾರಂಭವಾಗಿದೆ. ಈಗಾಗಲೇ ಒಂದು ಹಂತದ ಚಿತ್ರೀಕರಣ ಸಹ ಮುಗಿದಿದೆ. ಇನ್ನೊಂದು ಹಂತದ ಚಿತ್ರೀಕರಣ ಸದ್ಯದಲ್ಲೇ ಪ್ರಾರಂಭವಾಗಬೇಕಿದ್ದು ಅಷ್ಟರಲ್ಲೇ ಚಿತ್ರತಂಡದವರು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ನೀ ಸಿಗೋವರೆಗೂ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಆರ್ಮಿ ಅಧಿಕಾರಿಯಾಗಿ ಕಾಣಿಸಿಕೊಳ್ತಾ ಇರುವ ವಿಷಯ ಹೊಸದೇನಲ್ಲ. ಈಗಾಗಲೇ ಅವರೇ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಆದರೆ ಆರ್ಮಿ ಸಮವಸ್ತ್ರದಲ್ಲಿ ಶಿವಣ್ಣ ಹೇಗೆ ಕಾಣಿಸುತ್ತಾರೆ ಎಂಬ ವಿಷಯವನ್ನ ಚಿತ್ರತಂಡ ಬಹಿರಂಗಗೊಳಿಸಿರಲಿಲ್ಲ. ಫೋಟೋಶೂಟ್ ಆಗಿದ್ರೂ ಆ ಫೋಟೋಗಳನ್ನ ರಹಸ್ಯವಾಗಿ ಇಡಲಾಗಿತ್ತು. ವಿಜಯದಶಮಿ ಹಬ್ಬದ ಅಂಗವಾಗಿ ಈ ಲುಕ್ ಬಿಡುಗಡೆಯಾಗಿದೆ. ಭಾವನಾತ್ಮಕ ಪ್ರೇಮಕತೆ ಇರುವ ನೀ ಸಿಗೋವರೆಗೂ ಚಿತ್ರವನ್ನು ರಾಮ್ ಧೂಲಿಪುಡಿ ನಿರ್ದೇಶಿಸುವುದರ ಜೊತೆಗೆ ಕತೆ ಚಿತ್ರಕಥೆಯನ್ನ ಸಹ ರಚಿಸಿದ್ದಾರೆ. ನರಾಲ ಶ್ರೀನಿವಾಸ್ ರೆಡ್ಡಿ ಶ್ರೀಕಾಂತ್ ಧೂಲಿಪುಡಿ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ಗೆ ನಾಯಕಿಯಾಗಿ ಮೆರ್ಹಿನ್ ಫಿರ್ಜಾತ ನಟಿಸ್ತಾ ಇದ್ದು ಮೆಕ್ಕಂತೆ ನಾಜರ್, ಸಾಧು ಕೋಕಿಲ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಆರ್ಮಿ ಅಧಿಕಾರಿಯಾಗಿ ನಟಿಸಲಿರುವ ದೃಶ್ಯಗಳನ್ನು ಕಾಶ್ಮೀರದಲ್ಲಿ ಸೆರೆ ಹಿಡಿಯಲಾಗ್ತಾ ಇದ್ದು ಅದಕ್ಕಾಗಿ ಚಿತ್ರತಂಡ ಸದ್ಯದಲ್ಲೇ ಅಲ್ಲಿಗೆ ಪ್ರಯಾಣ ಬೆಳೆಸಲಿದೆ. ಕನ್ನಡ ಮತ್ತು ತೆಲುಗಿನಲ್ಲಿ ಏಕಕಾಲಕ್ಕೆ ನಿರ್ಮಾಣವಾಗ್ತಿರುವ ಈ ಚಿತ್ರಕ್ಕೆ ಚರಣ್ ರಾಜ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.